ಇದು ಭಾರತೀಯ ಜನತಾ ಪಕ್ಷದ ಆಂತರಿಕ ವಿಷಯ ಪ್ರಭು ಚವ್ಹಾಣ್ ರವರೇ ಇರಬಹುದು ಸಾರ್ವಜನಿಕರಲ್ಲಿ ಯಾರೇ ಇರಬಹುದು ಯಾರು ಲಿಖಿತವಾಗಿ ಪೊಲೀಸರಿಗೆ ವರಿಷ್ಠಾಧಿಕಾರಿಯವರಿಗೆ ದೂರನ್ನು ಕೊಡ್ತಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ ಅಸಂಬದ್ಧವಾದಂತ ಹೇಳಿಕೆ ನೋಡಿ ಯಾರು ಷಡ್ಯಂತ್ರ ಮಾಡ್ತಾರೆ ಯಾರು ಕುತಂತ್ರ ಮಾಡ್ತಾರೆ ಯಾರು ಸುಳ್ಳು ಹೇಳ್ತಾರೆ ಯಾರ್ದು ಏನಿದೆ ಅದು ಅವರವರ ಆತ್ಮಾವಲೋಕನ ಮಾಡಿಕೊಳ್ಳಿ ಮಾಧ್ಯಮದವರು ಈ ಜಿಲ್ಲೆಯ ಜನ ತೀರ್ಮಾನ ಮಾಡಲಿ ನಾನು ಇವತ್ತು ಸ್ವಾತಂತ್ರ್ಯೋತ್ಸವದ ದಿವಸ ಅಂತ ಯಾವುದು ಶಬ್ದ ಉಪಯೋಗ ಮಾಡಬಾರದು ಅಂತ ತೀರ್ಮಾನ ಮಾಡಿದೆ ನೋಡಿ ನಾವು ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಸ್ವಾರ್ಥಕ್ಕಾಗಿ ಮಾಡಿಕೊಂಡವರಲ್ಲ ಇವತ್ತು ಮೊದಲಿನಿಂದ ರಾಜಕಾರಣದಲ್ಲಿ ಇದ್ದೇವೆ ಇದು ಭಾರತೀಯ ಜನತಾ ಪಕ್ಷದ ಆಂತರಿಕ ವಿಷಯ ಪ್ರಭು ಚವ್ಹಾಣ್ ರವರೇ ಇರಬಹುದು ಸಾರ್ವಜನಿಕರಲ್ಲಿ ಯಾರೇ ಇರಬಹುದು ಯಾರು ಲಿಖಿತವಾಗಿ ಪೊಲೀಸರಿಗೆ ವರಿಷ್ಠಾಧಿಕಾರಿಯವರಿಗೆ ದೂರನ್ನು ಕೊಡ್ತಾರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತದೆ ಅಸಂಬದ್ಧವಾದಂತ ಹೇಳಿಕೆ ನೋಡಿ ಯಾರು ಷಡ್ಯಂತ್ರ ಮಾಡ್ತಾರೆ ಯಾರು ಕುತಂತ್ರ ಮಾಡ್ತಾರೆ ಯಾರು ಸುಳ್ಳು ಹೇಳ್ತಾರೆ ಯಾರ್ದು ಏನಿದೆ ಅದು ಅವರವರ ಆತ್ಮಾವಲೋಕನ ಮಾಡಿಕೊಳ್ಳಿ ಮಾಧ್ಯಮದವರು ಈ ಜಿಲ್ಲೆಯ ಜನ ತೀರ್ಮಾನ ಮಾಡಲಿ ನಾನು ಇವತ್ತು ಸ್ವಾತಂತ್ರ್ಯೋತ್ಸವದ ದಿವಸ ಅಂತ ಯಾವುದು ಶಬ್ದ ಉಪಯೋಗ ಮಾಡಬಾರದು ಅಂತ ತೀರ್ಮಾನ ಮಾಡಿದೆ ನೋಡಿ ನಾವು ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಸ್ವಾರ್ಥಕ್ಕಾಗಿ ಮಾಡಿಕೊಂಡವರಲ್ಲ ಇವತ್ತು ಮೊದಲಿನಿಂದ ರಾಜಕಾರಣದಲ್ಲಿ ಇದ್ದೇವೆ